ಮತ್ತೊಮ್ಮೆ ಬೆಂಕಿ ತನೀಷ್ ಅವರು ವರ್ತುಲ್ ಸಂತೋಷ್ ಅವರ ಮನೆಗೆ ಬಿಡುವನ ಮಾಡಿಕೊಂಡು ಬರ್ತಾರೆ. ಸೊ ತುಂಬಾ ದಿವಸಗಳ ಕಾಲ ವರ್ತೂರ್ ಸಂತೋಷ್ ಅವರು ಒಂದು ಕಂಪ್ಲೀಟ್ ಆಗಿ ಒಂದು ಪ್ರಮೋಷನ್ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು, ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ, ಜೊತೆಗೆ ಒಂದು ಸಕ್ಸಸ್ ಮೀಟ್ ಗಳಾಗಿರ್ಬೋದು, ಜನರನ್ನ ಮೀಟ್ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ಕೊಂಡು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ತನೀಷ್ ಅವರೊಟ್ಟಿಗೆ ಫಂಕ್ಷನ್ ಟೈಮ್ಲಿ ಕರೆಕ್ಟ್ ಆಗಿ ಮಾತನಾಡಕ್ಕಾಗ್ಲಿಲ್ಲ. ಅಲ್ಲದೆ ಇವರದ್ದು ಉತ್ತಮವಾದಂತಹ ಫ್ರೆಂಡ್ಶಿಪ್ ಮತ್ತು ಉತ್ತಮವಾದಂತಹ ಜೋಡಿ ಫ್ರೆಂಡ್ಸ್ ಅಂತೂ ಅಂದ್ರೆ ಇವರ ಅಭಿಮಾನಿಗಳಂತೂ ತುಂಬಾ ಜನ ಇಷ್ಟಪಡ್ತಾರೆ, ಒಂದು ಜೋಡಿ ಒಂದಾಗ್ಬೇಕು ಹಾಗೆ ಹೀಗೆ ಅಂತಲ್ಲ. ಆದ್ರೆ ವರ್ತುರವ್ರು ಹೇಳೋದು ಅದು ಸಾಧ್ಯವಿಲ್ಲ, ನಾವಿಬ್ರು ಫ್ರೆಂಡ್ಸ್ ಆಗಿರ್ತೀವಿ ಅಂತ. ಈಗ ಒಂದು ಬಿಡುವನ ಮಾಡಿಕೊಂಡು ವರ್ತೂರ್ ಅವರು ತನೀಷ್ ಅವರನ್ನ ಮೀಟ್ ಮಾಡಲಿದ್ದಾರೆ. ಬೆಂಕಿ ತನೀಷ್ ಅವರನ್ನ ಮತ್ತೊಮ್ಮೆ ಮನೆಗೆ ಇನ್ವೈಟ್ ಮಾಡಿದ್ದಾರೆ. ಆದಷ್ಟು ಬೇಗ ತನೀಷ್ ಅವರು ಕೂಡ ವರ್ತೂರ್ ಅವರನ್ನ ಮೀಟ್ ಮಾಡ್ತಾರೆ. ಒಂದೊಳ್ಳೆ ಸಮಯ, ಒಂದೊಳ್ಳೆ ಬಾಂಡಿಂಗ್ ಮನೆಯವರ ಜೊತೆ ಫ್ಯಾಮಿಲಿ ಒಟ್ಟಿಗೆ ಕಳೀತಾರೆ. ತನೀಷ್ ಬೆಂಕಿ ತನೀಷ್ ಅವರದ್ದು ಒಂದು ಹೋಟೆಲ್ ಕೂಡ ಇದೆ, ಜೊತೆಗೆ ಬೇರೆ ಬೇರೆ ಸಿನಿಮಾ ಆಫರ್ಸ್ ಗಳು ಬರ್ತಿದೆ, ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಗಳು. ಸೊ ಅದಕ್ಕೆ ಬೇರೆ ಬೇರೆ ಒಂದು ಫೋಟೋ ಶೂಟ್ ಗಳನ್ನು ಮಾಡಿಸುವುದಾಗಿರಬಹುದು, ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ, ಫಂಕ್ಷನ್ ಗಳು, ಈವೆಂಟ್ಸ್ ಗಳು ಎಲ್ಲದನ್ನು ಕೂಡ ಅಟೆಂಡ್ ಮಾಡ್ತಿರ್ತಾರೆ. ಜೊತೆಗೆ ವರ್ತೂರ್ ಅವರ ರೀತಿಯ ಒಂದು ರೀತಿಯಲ್ಲಿ ಒಂದು ಉತ್ತಮವಾದಂತಹ ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನು ಕೂಡ ಉಳಿಸಿಕೊಂಡಿದ್ರೆ ಒಂದು ಫ್ರೆಂಡ್ಶಿಪ್ ಕೊನೆಯ ತನಕ ಇರುತ್ತೆ. ನಾನು ಅದನ್ನ ಕಾಪಾಡ್ಕೊಳ್ತೀನಿ. ವರ್ತೂರ್ ಅನ್ನುವಂತ ಅದ್ಭುತ ಒಂದು ಗೆಳೆಯ ನನಗೆ ಸಿಕ್ಕಿದ್ದಾರೆ, ನಾನು ಅದನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ವರ್ತೂರ್ ಅವರ ಬಗ್ಗೆ ಒಳ್ಳೆಯ ಮೆಚ್ಚುಗೆ ಮಾತನ್ನು ಕೂಡ ಬೆಂಕಿ ತನೀಷ ತಿಳಿಸಿದ್ದಾರೆ.